ತಪ್ಪಿಲ್ಲ. ನನಗೂ ನಿನಗೂ ಇರುವಂತಹ ವ್ಯತ್ಯಾಸವೇ ಅದು. ಯಾವುದು? ಯಾಕೆಂದ್ರೆ ರಾವಣನ ವ್ಯಕ್ತಿತ್ವ ಎಂಥದ್ದು, ತನ್ನ ಸ್ವಾರ್ಥಕ್ಕೆ ಬೇಕಾಗಿ, ತನ್ನ ಸುಖಕ್ಕೆ ಬೇಕಾಗಿ ತನ್ನವರು ಸತ್ತರೂ ತೊಂದರೆ ಇಲ್ಲ ಎನ್ನುವುದು. ಆದ್ರೆ ರಾಮನ ನಾಯಕತ್ವದ ಲಕ್ಷಣ ಅದಲ್ಲ. ತನ್ನವರಿಗೆ ಬೇಕಾಗಿ, ತನ್ನವರ ಸಂತೋಷಕ್ಕೆ ಬೇಕಾಗಿ ತನಗೆ ಮನಸ್ಸಿಲ್ಲದಿದ್ದರೂ ಆ ಕಾರ್ಯವನ್ನು ಮಾಡಬಹುದು ಎನ್ನುವುದು ರಾಮನ ವ್ಯಕ್ತಿತ್ವದ ಲಕ್ಷಣ. ಅಂದ್ರೆ ರಾವಣನಿಗೆ ತನ್ನವರ ಸತ್ರು ರಾವಣ ಬದುಕಬೇಕು. ರಾಮನಿಗೆ ಆ ವಿಷಯ ಇಲ್ಲ, ತನ್ನವರ ಸಂತೋಷಕ್ಕಾಗಿ ಅವರು ಹೇಳಿದ್ದನ್ನು ನಾನು ಅನುಕರಿಸಬೇಕು. ತನಗೆ ನರಕ ದೊರಕಿದರೂ ತೊಂದರೆ ಇಲ್ಲ, ತನ್ನವರಿಗೆ ಸ್ವರ್ಗ ಸಿಗಬೇಕು ಎನ್ನುವುದು ರಾಮನ ದಾರಿ. ನಿನ್ನ ಮಾತಿಗೂ ನಿನ್ನ ಉದಾಹರಣೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಖಂಡಿತ. ನಿನಗೆ ಸಿಕ್ಕಿದ್ದು ಸ್ವರ್ಗ ಲೋಕದಿಂದ ಸಿಕ್ಕಿದ ರಥ, ಕಳುಹಿದ ರಥ ಸ್ವರ್ಗವೇ ಸಿಕ್ಕಿದ ಹಾಗೆ. ನನಗೆ ನರಕ ಸಿಕ್ಕಿದ್ರೂ ತೊಂದರೆ ಇಲ್ಲ, ನಮ್ಮವರಿಗೆ ಸ್ವರ್ಗ ಸಿಗಬೇಕು ಅಂತ ಮಾತು ಹೇಳ್ತಿ. ನೀನು ಪಡೆಯುವುದು ಸ್ವರ್ಗ, ಅದನ್ನು ನೋಡುವುದು ಉಳಿದವರು. ನಿನಗೆ ಈ ಅರ್ಥ ಆಗಲಿಲ್ಲ ಅಲ್ವಾ? ಅರ್ಥ ಮಾಡಿಸಿ. ಈ ಮಾತಿನ ಅರ್ಥ ಏನು ಗೊತ್ತಾ? ಇಲ್ಲ, ನನ್ನವರ ಅಪೇಕ್ಷೆ ನಾನು ರಥವನ್ನ ಏರಬೇಕು ಎನ್ನುವುದು. ಅದು ಸರಿ. ಅವರ ಆಶಯವನ್ನ ಈಡೇರಿಸುವುದಕ್ಕಾಗಿ ನಾನು ರಥಾರೂಢನಾದೆ. ಇನ್ನು ದೇವೇಂದ್ರನ ಸಹಾಯ ತನ್ನ ಗೆಲ್ಲುವುದಕ್ಕೆ ಬೇಕಿತ್ತ? ಯೋಚನೆ ಮಾಡು, ನಮ್ಮಿರುವರ ನಡುವೆ ಇಲ್ಲಿಯವರೆಗೆ ಕಾಳಗ ಎನ್ನುವುದು ಹೊಸತಲ್ಲ. ನನಗೆ ಸೋಲಾಗಲಿಲ್ಲ, ಗೆಲುವನ್ನ ಪಡೆದವ ನಾನು. ಹೀಗಿರುವಾಗ ನನ್ನ ದೇವೇಂದ್ರನ ಸಹಾಯ ಅಂತ ಹೇಳುವುದಕ್ಕಾಗ್ತದ? ನಿರ್ಣಯಾತ್ಮಕವಾದಂತಹ ಯುದ್ಧ. ಈಗ ನಾನು ಎಲ್ಲವನ್ನು ಕಳೆದುಕೊಂಡ ರಾವಣ. ಹೌದು, ನೀನು ಜಯವನ್ನು ಹೊಂದಿದ ರಾಮ. ಜಯವನ್ನು ಹೊಂದಿದ ರಾಮನಿಗೆ ರಥದ ಅವಶ್ಯಕತೆ ಉಂಟಾ? ಇಲ್ಲ. ಆದ್ರೂ ಕಳುಹಿ ಕೊಟ್ಟ ಯಾಕೆ? ಅವ ಕಳುಹಿ ಕೊಟ್ಟದ್ದು ಯಾಕೆ? ನನ್ನವರಿಗೆ ಬೇಕಾಗಿ. ಇದು ಸಾಕಾಗುವುದಿಲ್ಲ ಅಂತ ಕಳುಹಿ ಕೊಟ್ಟ? ಅದು ನಿನ್ನ ತಪ್ಪು ಕಲ್ಪನೆ. ಹಾ, ಅಲ್ಲ ನಿನ್ನ ಭ್ರಮೆಯೇ ಆಗಿ. ಓಹೋ, ನಿನ್ನ ಬದುಕಿನ ದಾರಿಯೇ ಆಗಿ. ಹಾ, ಅಲ್ಲದೆ ಹೋದ್ರೆ ನೀನು ಇಲ್ಲಿವರೆಗೆ ನಿನ್ನ ಬದುಕನ್ನು ನೀನು ಕಂಡುಕೊಂಡದ್ದು ಹೇಗೆ? ಪ್ರಪಂಚವೇ ನನ್ನನ್ನು ಕಂಡ್ರೆ ಹೆದರ್ತದೆ. ಪ್ರಪಂಚವನ್ನ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಹೆಚ್ಚೇಕೆ ಅಷ್ಟ ದಿಕ್ಪಾಲಕರು ನನ್ನ ಮಾತಿನಂತೆ ನಡೆದುಕೊಳ್ತಾರೆ ಎನ್ನುವುದಾಗಿ ಭಾವಿಸಿದವ. ರಾವಣ, ನಿನ್ನ ಭ್ರಮೆ ಅದು. ಒಮ್ಮೆ ಯೋಚನೆ ಮಾಡು. ಅದೇ ಹೌದು ಅಂತಾದ್ರೆ ನನ್ನ ದಾಸನಾಗಿರುವಂತಹ ಹನುಮಂತ ಲಂಕೆಗೆ ಬಂದು ಲಂಕೆ ಎನ್ನುವುದು ಸುಡುವುದಕ್ಕೆ ಕಾರಣೀಭೂತನಾದ. ಕೇಳಿದ್ದೇನೆ ನಿನ್ನ ಅರ್ಧ ಮೀಸೆಯೂ ಸುಟ್ಟು ಹೋಗಿತ್ತಂತೆ. ಒಂದು ವೇಳೆ ಅಗ್ನಿ ನಿನ್ನ ಮಾತನ್ನ ಕೇಳಬಹುದು ಅಂತಾದ್ರೆ. ಇದು ಯಾವ ಪ್ರಸಂಗದ ಕತೆ ನೀನು ಹೇಳುವುದು? ಅರ್ಧ ಮೀಸೆ ಸುಟ್ಟಿದ್ದು ಕೇಳಿದ್ದೇನೆ. ಎಲ್ಲೋ ಪ್ರಸಂಗದಲ್ಲಿ ಯಾರೋ ಬರ್ತದೆ ಬಿಡು. ನಾನು ನೋಡಿದ್ದೇನೆ ಅಂತ ಹೇಳಿ. ಅದೇ ರಾಮ ಆಡುವ ಮಾತು ಸುಳ್ಳಾಗಿರಬಾರ್ದಲ್ಲ. ಕೇಳಿತ್ತು ಅಂತ ಹೇಳಿದ್ದ ಅದು ಕೇಳಿದ್ದೆಲ್ಲ ಹೇಳುವ ರಾಮ ಅಲ್ಲ. ರಾಮ ಹೇಳಿದ್ದ ಸುಳ್ಳು ಅಂತ ಆದ್ರೆ ಅದು ಹೇಳಿದ್ರೆ ಸುಳ್ಳೇ ಸುಳ್ಳು. ಹಾಗಿದ್ರೆ ನಿನ್ನ ಅಂಕೆಯಲ್ಲಿಯೇ ವಾಯು ಇರಲು ಹೌದು ಅಂತ ಆದ್ರೆ ಆಗ್ನಿಗೆ ಅನುಕೂಲವರ್ತಿಯಾಗಿ ವಾಯುವನ್ನು ಓಬಿಸ್ತಾ ಇರಲಿಲ್ಲ. ಒಂದು ವೇಳೆ ವರುಣ ಎನ್ನುವ ನಿನ್ನ ಅಂಕೆಯಲ್ಲಿದ್ದವ ಅಂತ ಆದ್ರೆ ಆ ಅಗ್ನಿ ಎನ್ನುವುದು ಆ ರೀತಿಯಾಗಿ ಉಳುವುದಕ್ಕೆ ಕಾರಣವನ್ನು ಸಮಯವನ್ನು ಕೊಡುವುದೇ ಇಲ್ಲವಾಗಿತ್ತು. ಮಳೆಯನ್ನು ಸುರಿಸುತ್ತಿದ್ದ ಎಂಬಲ್ಲಿಗೆ ನಿನ್ನ ಅಂಕೆಯಲ್ಲಿ ಅವರು ಇಲ್ಲ ಅಂತಾಯ್ತು. ನನ್ನ ಅಂಕೆ ಇಲ್ಲ ಅಂತಲ್ಲ, ನಾನು ಆಜ್ಞೆ ಮಾಡಿದ್ರೆ ನನ್ನ ಆಳುಗಳಾಗಿ ಕೆಲಸ ಮಾಡ್ತಾರೆ. ಹನುಮಂತ ಲಂಕೆ ಸುಡಿದೆ. ಈಗ ಲಂಕೆ ಮೊದಲು ಇದ್ದಾಗೆ ಉಂಟೋ ಇಲ್ವೋ? ಉಂಟು ಅಂತ ಹೇಳ್ತಾರೆ. ಅದು ನೀನು ಒಳಗೆ ಬರಲಿಲ್ಲ. ಹಾ, ನಿನಗೆ ಗೊತ್ತಿಲ್ಲ. ನೀನು ಸುಟ್ಟದ್ದು ನೋಡಲಿಲ್ಲ, ಈಗಲೂ ನೋಡಲಿಲ್ಲ. ಈಗ ನಾನು ಎರಡೂ ನೋಡಿದವನು. ಮೊದಲಿನ ಹಾಗೆ ಉಂಟು. ಈಗ ಆ ಯೋಗ್ಯತೆ ರಾವಣಿಗೆ ಉಂಟು. ಮೊದಲಿನ ಹಾಗೆ ಮಾಡುವ ಯೋಗ್ಯತೆ ರಾವಣಿಗೆ ಇದ್ರೂ ಕೂಡ ಮೊದಲಿನದ್ದೆಲ್ಲವನ್ನು ಪಡೆಯುವಂತ ಯೋಗ್ಯತೆ ರಾವಣನಿಗೆ ಉಂಟಾ? ಓಹೋ, ಎಷ್ಟೊತ್ತಿಗೂ ಉಂಟು. ಇಲ್ಲ ಅಂತ ನಾನು ಹೇಳ್ತೇನೆ. ಹಾಗೆ ಗೊತ್ತಾ? ಹಾ, ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಂತೆ ನೀನು ಹೌದು ಅಂತಾದ್ರೆ ನಿನ್ನವರ ಜೀವವನ್ನ ತೆಗೆದುಕೊಂಡು ಹೋಗುವುದಕ್ಕೆ ಯಮನಿಗೆ ಬಿಡಬಾರದಾಗಿತ್ತು. ಯಾವ ರಕ್ಕಸರ ವಂಶ ಎನ್ನುವುದು ಅಭಿವೃದ್ಧಿಯಾಗುವುದಕ್ಕೆ ನೀನು ಕಾರಣೀಭೂತನಾದಯೋ ನಿನ್ನ ಸಮಸ್ತ ವಂಶವು ನಿರ್ವಂಶ ಆಗುವುದಕ್ಕೆ ಇಂದು ನೀನೇ ಕಾರಣನಾಗಿದ್ದೀರಿ. ಅನುಪ ಮಾಡಿಕೋ. ಯಮಲೋಕಕ್ಕೆ ಹೋಗಿ ಯಮನ ದಂಡವನ್ನೇ ಸೆಳೆದುಕೊಂಡಾಗ ಅಸಹಾಯಕನಾಗಿ ಕೈಚಲ್ಲಿ ಕುಳಿತವ ಯಮ. ಆವಾಗ ಬ್ರಹ್ಮದೇವ ಬಂದು ಸಂಧಾನ ಮಾಡಿ ಅವನನ್ನು ನಾನು ಬಿಟ್ಟು ಬಂದವನು. ಅವರಿಗೆಲ್ಲ ಹೊಟ್ಟೆ ಕಿಚ್ಚಿರಬಹುದು, ಉರಿ ಇರಬಹುದು, ಅದು ಪ್ರತ್ಯಕ್ಷವಾಗಿ ಯಾರು ಏನೂ ಮಾಡಲಿಕ್ಕಿಲ್ಲ. ಪರೋಕ್ಷವಾಗಿ ದ್ವೇಷ ಪರಿಮಾರ್ಜನೆಗೆ ನಿನಗೆ ಸ್ವಲ್ಪ ಸಹಾಯ ಎಂದೋ ಮಾಡಿದ ಕಾರ್ಯಗಳೇ ನಿನ್ನ ಬದುಕಿನ ಇವತ್ತಿನ ಸಾಧನೆ ಅಂತ ನೀ ತಿಳ್ಕೊಂಡಿದ್ದಿ. ಅಂದ್ರೆ ನಿನ್ನ ವ್ಯಕ್ತಿತ್ವ ಎಂತಹದ್ದು, ನಿನ್ನ ಹುಟ್ಟು ಎಂತ
ಎಂತಾಗದು, ನಿನ್ನ ಹಿನ್ನೆಲೆ ಎಂತಾಗದು ಎನ್ನುವುದನ್ನು ನೋಡುವುದಕ್ಕೆ ಮುಂದಾದ್ರೆ ವಿಶ್ವವಸುಗಳಿಗೆ ನೀನು ಮಗ ಹುಟ್ಟಿನಲ್ಲಿ ಬ್ರಾಹ್ಮಣ ಅಂತ ಹೇಳೋಣ. ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಕೆಲವು ಸಾಧನೆಯಿಂದ ನೀನು ಮಾಡಿದ್ದಿ. ಹೆಚ್ಚಕ್ಕೆ ಚತುರು ವೇದಗಳಿಗೆ ಹೊಸ ಭಾಷ್ಯವನ್ನು ಬರೆದಿದ್ದಿ. ರಾವಣ ಎನ್ನುವಂತಹ ಹೊಸ ಸೃಷ್ಟಿಗೆ ನೀನು ಕಾರಣನಾಗಿದ್ದಿ. ಯಾವನಿಂದ ಬಾಯಿಂದ ನಿನ್ನ ಕೈಯಿಂದ ರಾವಣ ಎನ್ನುವುದು ಸೃಷ್ಟಿಯಾಯಿತೋ ಅದು ನಿನ್ನ ವ್ಯಕ್ತಿತ್ವದಲ್ಲಿಲ್ಲ ನೋಡು. ಒಟ್ಟಾರೆಯಾಗಿ ಓದುವುದು ಕಾಶಿಕಂಡ ಕಾಶಿಕಾಂಡ, ತಿನ್ನುವುದು ಮಸಿಕಂಡ ಎನ್ನುವ ಹಾಗೆ ನಿನ್ನ ಬದುಕು. ಇದು ನಿಮ್ಮೂರಿನ ಗಾದೆ, ನಮ್ಮೂರಿನಲ್ಲಿ ಇಲ್ಲ. ಇದು ಹೌದು ಗಾದೆ ನಮ್ಮೂರಿನದ್ದು, ಹಾಗಂತದ ಆಚರಣೆಗೆ ಬಂದದ್ದು ನಿಮ್ಮೂರಿನಲ್ಲಿ. ಅದನ್ನು ಆಚರಣೆಗೆ ಬಂದದ್ದು ನಮ್ಮೂರಿನಲ್ಲಿ ಅಂತಲ್ಲ, ಅದನ್ನು ಹೇಳುವುದು ನೀವು ಆ ಊರಿನವರು. ಹಾಗಂತ ಸುಮ್ಮನೆ ಹೇಳಿದ್ದಲ್ಲ, ಇಲ್ಲ ಆದ ಕಾರಣಕ್ಕಾಗಿ ಹೇಳಿ. ಯಾಕೆಂದ್ರೆ ಚತುರ್ವೇದದ ಸಾರಗಳನ್ನು ತಿಳಿದಂತಹ ನೀನು ಹೇಗೆ ಬದುಕಬೇಕು ಎನ್ನುವುದನ್ನು ಲೋಕಕ್ಕೆ ಆದರ್ಶ ರೂಪದಲ್ಲಿ ತೋರಿಸಿಕೊಡಬೇಕಾಗಿತ್ತು. ಬದಲಾಗಿ ಹೇಗೆ ಬದುಕಬಾರದು ಎನ್ನುವುದನ್ನು ನೀನು ತೋರಿಸ್ತಾ ಇದ್ದೆ. ಚತುರ್ವೇದವನ್ನು ಓದಿದ್ದು ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಯುವುದಕ್ಕೆ ಬೇಕಾಗಿ ಅಲ್ಲ, ನಾನೆಷ್ಟು ಪಂಡಿತ ಎನ್ನುವುದನ್ನು ಪ್ರದರ್ಶಿಸುವುದಕ್ಕೆ ಬೇಕಾಗಿ ಅದನ್ನು ಪ್ರಪಂಚಕ್ಕೆ ತೋರ್ಪಡಿಸಿದ್ದೇನೆ. ಇನ್ನು ಅಧಿಕಾರ, ಇದು ನಮ್ಮ ತಾಯಿಯಿಂದ ಬಳುವಳಿಯಾಗಿ ಬಂದಿದ್ದು, ನಮ್ಮ ತಾಯಿಯ ಸ್ವಭಾವ ಇದು. ನಾವು ಅದನ್ನೆಲ್ಲ ಬಿಟ್ಟು ವ್ಯವಹರಿಸುವವರೇ ಅಲ್ಲ. ಬ್ರಾಹ್ಮಣ ಅಂತ ಹೇಳೋಣ, ನಿನ್ನ ರಾಕ್ಷಸಿ ಪ್ರವೃತ್ತಿ ಕಾಣ್ತದೆ. ನಿನ್ನ ರಾಕ್ಷಸ ಅಂತ ಹೇಳೋಣ, ನಿನ್ನ ಹುಟ್ಟು ನಿನ್ನ ಬ್ರಾಹ್ಮಣ್ಯ ಕಾಣ್ತದೆ. ಎರಡು ಹೌದು ಅಂತ ಹೇಳು, ಏನ್ ತೊಂದ್ರೆ? ನಮ್ಮಲ್ಲಿ ಬಳಕೆ ಇರೋದು ಮಾತು, ಕರೆಯುವುದಕ್ಕೆ ಹೋದ್ರೆ ಆಕಲ್ಲ, ಕೂಳುವುದಕ್ಕೆ ಹೋದ್ರೆ ಎತ್ತಲ್ಲ ಅಂತ ನೀವು ಅದೇ ರೀತಿ ಅದೇ ಸಾಲ. ಯಾಕೆ ಮಾತನ್ನು ಹೇಳ್ತೇನೆ ಪ್ರಾಮಾಣಿಕವಾಗಿ ಹೇಳು, ಈ ಗಾದೆ ಮಾತಂದ್ರೆ ನಿನ್ಗೆ ಯಾರು ಹೇಳ್ಕೊಟ್ರು? ಸಮಯಕ್ಕೆ ಸರಿಯಾಗಿ ಅದು ಗೊತ್ತಲ್ಲ. ಸರಿ, ಅದ್ರ ಕುರಿತಾಗಿ ಯೋಚನೆ ಮಾಡಬೇಕು. ಅಲ್ಲ, ಅದು ಕಾಯಶ ಹೇಳಿಕೊಟ್ಟವನಿಗೂ ಅದೇ ಆಶೆ ಇದ್ದಿರಬೇಕು, ಇದು ಸಮಯಕ್ಕೆ ಸರಿಯಾಗಿಯೇ ಹೇಳಲಿ ಎಂದು. ಒಂದೊಂದು ಪ್ರಾಮಾಣಿಕವಾಗಿ ಹೇಳುವ, ಹೇಳಿಕೊಡುವವರು ಸಣ್ಣವರು ಅಂತೂ ಅಲ್ಲ, ಬಹಳ ದೊಡ್ಡವರೇ. ಇದು ದೊಡ್ಡವನಾಗುವ ಲಕ್ಷಣ ಇದು. ನಮ್ಮ ಗುರುಗಳು ದೊಡ್ಡವರು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಸಣ್ಣವಾದರೂ ದೊಡ್ಡವನಾಗ್ತಾನೆ. ಹೌದು, ರಾಮ ಎನ್ನುವುದು ತನ್ನ ವ್ಯಕ್ತಿತ್ವ, ರಾಮ ಎನ್ನುವ ತನ್ನ ವ್ಯಕ್ತಿತ್ವವನ್ನು ತೋರಿಸಿದ್ದಾನೆ ಅಂತಾದ್ರೆ ಅದಕ್ಕೆ ರಾಮ ಏನೋ ಮಾಡಿದ್ದಾನೆ ಎನ್ನುವುದಲ್ಲ, ವಿಶ್ವಾಮಿತ್ರ ಮತ್ತು ವಸಿಷ್ಠರ ಮಂತ್ರಾಕ್ಷತೆ ಅದಕ್ಕೆ ಕಾರಣ ಅಂತ ಬಲವಾಗಿ ನಂಬಿದವರ. ಬಿಡು ಬಿಡು, ಈ ಋಷಿ ಮುನಿಗಳಿಗೆ ಇತ್ತೀಚೆಗೆ ನನ್ನನ್ನು ಕಂಡ್ರೆ ಆಗುವುದಿಲ್ಲ ಅವರಿಗೆ. ಯಾಕೆ ಅವರ ಮಂತ್ರ ಎಷ್ಟು ತಪ್ಪು ಹೇಳ್ತಾರೆ ಅಂತ ಹುಡುಕಿ ಹುಡುಕಿ ಹೋಗಿ ಹೋಗಿ ಹೊಡೆದು ಹೊಡೆದು ಹೇಳಿದವ್ ನಾನು. ಹಾಗಾಗಿ ಅವರಿಗೆ ನಮ್ಮನ್ನು ಕಂಡ್ರೆ ಅವರಿಗೆ ಅಂತಲ್ಲ, ಇವತ್ತಿನ ಇತ್ತೀಚಿನ ನಿನ್ನ ವ್ಯವಹಾರವನ್ನು ಕಂಡ್ರೆ ನನಗೂ ಪ್ರಾಮಾಣಿಕವಾಗಿ ಆಗುತ್ತಿಲ್ಲ. ಅಲ್ಲ, ನಿನಗೆ ವ್ಯವಹಾರ ಕಂಡ ಅಲ್ಲ, ನೀನು ಆಗುವುದಿಲ್ಲ ಅಂತಲೇ ಬಂದವ ನಮಗೆ ಗೊತ್ತು ಬಿಡು. ಯಾಕೆ ಅದಕ್ಕೆ? ನನ್ನ ಮನದಿಯನ್ನು ಅಪಹರಿಸಿದವ, ಅಪಹರಿಸ ತಂದಿಟ್ಟುಕೊಂಡವ ನೀನು. ಹೌದು, ಲೋಕಕ್ಕೆ ಆದರ್ಶಭೂತನಾಗಿರಬೇಕಾದಂತಹ ನೀನು ಪರ ದಾರಿಯನ್ನು ಅಪಹರಿಸಿ ತಂದಿಟ್ಟುಕೊಳ್ತಿ. ಯುದ್ಧದಲ್ಲಿ ಸೋತರು ಕೂಡ ಮೊದಲು ನಿನ್ನನ್ನ ಜಯಿಸ್ತೇನೆ, ಆಮೇಲೆ ದೇವೇಂದ್ರ ಏನು ನನಗೆ ಗೊತ್ತಿಲ್ಲ ಅಂತ ಮಾಡಿದ್ಯ. ಯಾವುದು ನಿನ್ನ ಸಾಹಸಗಾತಿ ಕುರಿತಾಗಿ ನಾನು ಕೇಳಿದ್ದೇನೆ. ದೇವೇಂದ್ರನ ಒಟ್ಟಿಗೆ ದುರವನ್ನು ಕೊಡುವುದಕ್ಕೆ ಹಿಂದೊಮ್ಮೆ ಹೋಗಿದ್ದಂತೆ, ಹೋದಂತಹ ನೀನು ದೇವೇಂದ್ರನಲ್ಲಿ ಸ್ವಾತಿ ಸುಣ್ಣವಾಗಿ ಹೋಗಿದ್ದಂತೆ. ಹೌದ ವಿಷಯ? ನೀನು ಉತ್ತರಾರ್ಧ ಮಾತ್ರ ಹೇಳ್ತಿ, ಪೂರ್ವಾರ್ಧ ಹೇಳುವುದೇ ಇಲ್ಲ. ಇದು ಕೇಳಿದ್ದು ಈಗ ದೇವೇಂದ್ರ ರಥವನ್ನ ಕಳುಹಿ ಕೊಟ್ಟನಲ್ಲ, ರಥಕ್ಕೆ ಎಷ್ಟು ಚಕ್ರ ಉಂಟು ಅಂತ ನೋಡಿದ್ಯ ನೀನು? ದೇವಲೋಕಕ್ಕೆ ಹೋದಾಗ ಇದೇ ನಾನು ಒದ್ದ ಹೊಡೆತಕ್ಕೆ ಒಂದು ರಥದ ಚಕ್ರವೇ ಇಲ್ಲ, ಒಂದೇ ಚಕ್ರ ದೇವೇಂದ್ರನ ರಥಕ್ಕೆ. ಆಮೇಲೆ ಅದನ್ನು ಬಿಟ್ಟ ಆನೆ ಏರಿ ಬಂದ ಐರಾವತ. ಐರಾವತ ನನ್ನನ್ನು ಘಾಸಿಗೊಳಿಸಿದ್ದು ಹೌದು. ನನ್ನ ಬಲ ಎದೆಯಲ್ಲಿ ಈಗಲೂ ಅದ್ರ ಕುರುಹು ಉಂಟು. ಆದ್ರೆ ಆಮೇಲೆ ನಮ್ಮ ಮಗ ಅವ ಇಂದ್ರನ್ನೇ ಜಯಿಸಿದ ಬಿಡು, ನಾನು ಗೆದ್ರೇನು ನನ್ನ ಮಗ ಗೆದ್ರೇನು. ಹಾಗಾಗಿ ಈಗ ನೀನು ರಥ ಏರುವಾಗ ದೇವೇಂದ್ರನ ಅದೇ ರಥವೋ ಬೇರೆ ರಥವೋ ಅಂತ ನೋಡ್ಬೇಕಿತ್ತು ನೀನು. ಅಲ್ಲ, ಒಂದಿನ ಮಟ್ಟಿಗೆ ಒಂದು ಚಕ್ರದ ರಥ. ಅಲ್ಲ, ಹೌದು, ಒಂದಿನ ಮಟ್ಟಿಗೆ ನೀನು ಸಮಾಧಾನವನ್ನು ತಂದುಕೊಳ್ಳಬಹುದು. ಯಾಕೆಂದ್ರೆ ನೀ ಸೋತು ನಿನ್ನನ್ನು ಗೆಲ್ಲಿಸುವುದಕ್ಕೆ ನಿನ್ನ ಮಗ ಇದ್ದ. ಹಾಗಂತ ಇವತ್ತು ನೀ ಸೋತು ನಿನ್ನನ್ನು ಗೆಲ್ಲಿಸುವುದಕ್ಕೆ ನೀನು ಒಟ್ಟು ಯಾರೂ ಇಲ್ಲವಲ್ಲ. ಪುಣ್ಯ, ನನ್ನ ಗೆಲ್ಲಿಸೋದು ಬೇರೆಯವ್ರು ಯಾರು ಬೇಡ. ಜೊತೆಯಲ್ಲಿ ಇನ್ನೊಂದು ಸಮಾಧಾನವೂ ನನಗೆ ಸಿಕ್ಕಿತ್ತು.
ದೇವೇಂದ್ರ ಸೇವಾ ರೂಪದಲ್ಲಿ ಅಂತ ಹೇಳಿದ್ರು ರಥವನ್ನೇ ಕಳಿಸಿಕೊಟ್ಟೆ ಯಾಕೆ? ಒಂದು ತನ್ನ ರಥಕ್ಕೆ ಆಗ ಅವಮಾನ ಮಾಡಿದ್ದಾನೆ, ಇವತ್ತು ರಾಮ ಈ ರಥದ ಮೇಲೆ ನಿಂತುಕೊಂಡು ರಾವಣನನ್ನು ಕೊಲ್ಲಿ ಅಂತ ಕಳಿಸಿಕೊಟ್ಟಿದ್ದ. ಅಂದ್ರೆ ಪರ್ಯಾಯವಾಗಿ ತನ್ನಿಂದ ಆಗುವುದಿಲ್ಲ, ಇವ ಒಬ್ಬ ಏನಾದ್ರೂ ಮಾಡಿದ್ರು ಮಾಡ್ಲಿ, ಇಲ್ಲಿ ಹೋದ್ರೆ ಧರ್ಮಕ್ಕೆ ಹೋಗ್ಲಿ ಅಂತ ಕಳಿಸಿರ್ಬೇಕು. ಪೀಠದ ಪ್ರಭಾವವೇ ಹಾಗೆ, ಪೀಠವನ್ನು ಉಳಿಸಿಕೊಳ್ಳಬೇಕು, ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅಂತಾರೆ. ದೌಷ್ಟ್ಯ ನಿಗ್ರಹ ಆಗಬೇಕು. ಆ ದೌಷ್ಟ ನಿಗ್ರಹ ಹೇಗಾಗಬೇಕು, ಯಾರಿಂದ ಆಗಬೇಕು, ಅದವರಿಗೆ ಗೊತ್ತಿರ್ತದೆ. ಬಹುಶಃ ಅದನ್ನು ನನ್ನಲ್ಲಿ ಕಂಡಿದ್ದಾರೆ, ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದಾರೆ. ಏ ರಾವಣ ಹೇಳಿದ್ದಿಲ್ಲ ನಿಮ್ಮ ಈರುವರನ್ನ ಗೆಲ್ತೇನೆ ಎನ್ನುವುದಾಗಿ? ಪ್ರಾಮಾಣಿಕವಾಗಿ ಹೇಳಿ, ನೇರಾನೇರ ಯುದ್ಧದಲ್ಲಿ ನೀನು ನಮ್ಮನ್ನು ಗೆಲ್ಲುವುದ, ಅಥವಾ ಈ ಹಿಂದೆ ತೋರಿಸಿದ ಹಾಗೆ ವಾಮ ಮಾರ್ಗ, ತಂತ್ರವೋ ಮಂತ್ರವೋ ಯಂತ್ರವೋ ಅಥವಾ ಮಾರಣಾಂತರವೋ? ನನ್ನನ್ನು ಹಂಗಿಸುತ್ತಾ ಇದ್ದಿ, ನಮ್ಮದು ಏನಿದ್ರು ನೇರ ದಾರಿ ಅಲ್ಲ, ವಕ್ರ ದಾರಿ, ಅಡ್ಡ ದಾರಿ, ವಾಮ ಹೌದದು ಅಲ್ಲ ಅಂತ ನಾನು ಹೇಳುವುದೇ ಇಲ್ಲ. ಯಾಕೆ? ನಾವು ಮನುಷ್ಯರಲ್ಲ, ನಾವು ಧನುಜರು. ಧನುಜರು ಮಾಯಾವಿಗಳು, ನಮಗೆ ನೇರ ಮಾರ್ಗದಿಂದ ಆಗುವುದಿಲ್ಲ ಅಂತ ವಕ್ರ ಮಾರ್ಗವನ್ನು ನಾವು ಅನುಸರಿಸ್ತೇವೆ. ನಮಗೆ ಮಾರ್ಗ ಮುಖ್ಯ ಅಲ್ಲ, ನಾವು ತಲುಪಬೇಕಾದಂತಹ ಗುರಿ ಮುಖ್ಯ. ಏನು ಮತ್ತೊಬ್ಬರ ಕೈ ಬೆರಳನ್ನು ಇಟ್ಟುಕೊಂಡು ನಾನು ಹಲ್ಲು ಉಜ್ಜಿಕೊಳ್ಳುವ ಅಂತ ಮಾಡಿದೀಯಾ? ನಾನೇ ಸ್ವತಃ ನನ್ನ ಕೈಯಾರೆ ಹಲ್ಲನ್ನು ಉಜ್ಜುವವನು. ಅಶ್ವಕ್ರಾಂತ, ರಥಕ್ರಾಂತ, ವಿಷ್ಣುಕ್ರಾಂತ ಅಂತ ಹೀಗೆ ಮೂರು ವಿಧಾನ ಉಂಟು ಯಜ್ಞ ಪ್ರಕ್ರಿಯೆಯಲ್ಲಿ. ಈ ವಿಷ್ಣುಕ್ರಾಂತದವರು ಹೇಳುವುದೇನು ಗೊತ್ತಾ? ಬಲಿ ಕೊಡಬೇಕು, ಸಂಕಲ್ಪ ಹಾಗೆ ಮಾಡ್ತಾರೆ. ಆದರೆ ಅವರು ನೇರವಾಗಿ ಬಲಿ ಕೊಡುವುದಿಲ್ಲ, ಒಂದೋ ಕುಂಬಳಕಾಯಿ, ಇಲ್ಲದೇ ಇದ್ರೆ ಉದ್ದು ಅಂದ್ರೆ ಪರ್ಯಾಯವಾಗಿ ಅವನಿಗೆ ಬಲಿ ಕೊಡುವುದಕ್ಕೆ ಹೇಸಿಕೆ ಆಗ್ತದೆ, ಸಂಕಲ್ಪ ಮಾಡುವಾಗ ಹೇಸಿಕೆ ಆಗುವುದಿಲ್ಲ. ರಕ್ತವನ್ನೇ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾರೆ, ರಕ್ತವನ್ನು ಚೆಲ್ಲುವುದಕ್ಕೆ ಅವ್ರ ಮನಸ್ಸಾಗುವುದಿಲ್ಲ, ರಕ್ತ ಮುಟ್ಟಿದ್ರೆ ಹೇಸಿಕೆ ಆಗ್ತದೆ, ಮೈಲಿಗೆ ಆಗ್ತದೆ. ಅದಕ್ಕಾಗಿ ಸುಣ್ಣ ಅರಿಶಿನ ನೀರನ್ನು ಬೆರೆಸಿ ಕೆಂಪು ಮಾಡಿ ಹಾಕಿಬಿಡುವುದು, ಇದು ವಿಷ್ಣು ಕ್ರಾಂತದವರ ಕ್ರಮ. ಸಂಕಲ್ಪ ಒಂದೇ ಆದರೆ ವಿಧಾನ ಬೇರೆ. ನಾವು ಮಾಯಾವಿಗಳು, ಎಷ್ಟು ಹೊತ್ತಿಗೆ ಯಾವ ಅಥರ್ವಣ ಪ್ರಕ್ರಿಯೆಯನ್ನು ಬೇಕಾದರೂ ಮಾಡಿ ನಮಗೆ ಬೇಕಾದಂತಹ ಜಯವನ್ನು ಸಂಪಾದಿಸ್ತೇವೆ. ಈಗ ನಿನ್ನಲ್ಲಿಯೂ ಅಷ್ಟೇ, ನೇರ ಅಲ್ಲದೆ ಇದ್ರೆ ವಾಮ ಮಾರ್ಗ. ಯಾವುದನ್ನ ಬೇಕಿದ್ರು ಮಾಡ್ತೇವೆ, ಅದೇ ತಪ್ಪು ಅಂತ ಹೇಳುವುದು. ಯಾರೋ ಒಬ್ಬ ಗೊತ್ತಿಲ್ಲದೆ ಹೋದವ ತಪ್ಪನ್ನ ಮಾಡಿದ್ರೆ ಅವನನ್ನ ಕ್ಷಮಿಸಬಹುದು, ಅದರಲ್ಲಿಯೂ ಕ್ಷಮಾರ್ಹವಲ್ಲದಂತಹ ಅಪರಾಧಗಳು ಹೌದು ಅಂತಾದ್ರು, ಗೊತ್ತಿಲ್ಲದೆ ಹೋದ್ರೆ ಅವನು ಶಿಕ್ಷಾರ್ಹನೇ ಆಗಿರ್ತಾನೆ. ಹೀಗಿರುವಾಗ ನೀನು ತಿಳಿದವ, ತಿಳಿದವರಿಗೆ ತಿಳಿಸುವ ಹಾಗೆ ಮಾಡುವ, ಇಂತಹ ನೀನೇ ತಪ್ಪು ಮಾಡ್ತಿ ಅಂತಾದ್ರೆ ನೀನು ಶಿಕ್ಷಾರ್ಹನಲ್ಲದೆ ಮತ್ತೆ ಅಥರ್ವಣ ಅಂದ್ರೆ ತಪ್ಪು ಅಂತ ಹೇಳುದು? ನೀನು ತಪ್ಪು ಅಂತ ಹೇಳುವುದಲ್ಲ, ಮತ್ತೆ ನೀವು ಬಳಸಿದ ರೀತಿ ತಪ್ಪು ಅಂತ ಹೇಳುದು. ಯಾಕೆ ಹೆಚ್ಚಕ್ಕೆ? ಅಥರ್ವಣ ವೇದ ನಮ್ಮಲ್ಲಿಯೇ ಬಳಸಲ್ಪಟ್ಟಿದೆ. ಹೌದು, ಯಾವಾಗ ಎಲ್ಲಿ ಸರಿಯಾಗಿ ಹೇಳು? ದಶರಥ ಬಹಳ ಕಾಲ ಮಕ್ಕಳ
ನಿನ್ನ ಅಪ್ಪ. ಹೌದು. ಪುತ್ರ ಕಾಮೇಷ್ಠಿಯ ಮೂಲಕವಾಗಿ ನಾಲ್ಕು ಮಕ್ಕಳನ್ನ ಪಡೆದ. ಯಾರು ಮುಖೇನ ಮಾಡಿಸಿದ? ಋಷ್ಯಶೃಂಗರ ಮುಖೇನವಾಗಿ ಮಾಡಿಸಿದ. ಏನು ಕುಲ ಗುರುವಾದಂತ ವಶಿಷ್ಠ ಸತ್ತೋಗಿದ್ನ? ಮತ್ತೆ ಯಾಕೆ ಮಾಡಿಸ್ಲಿಲ್ಲ? ಋಷ್ಯಶೃಂಗರ ವಿಶೇಷತೆ ಅದು. ಯಾವುದು? ಋಷ್ಯಶೃಂಗರು ಎಲ್ಲಿ ಕಾಲನ್ನಿಟ್ಟರು ಅಲ್ಲಿ ಬರ ಪರಿಹಾರವಾಗಿ. ಬರಗಾಲ ಬಂದಿದೆ ಅಂತ ಅವನನ್ನು ಕರೆಸಿದ್ದಲ್ಲ, ಮಕ್ಕಳಾಗ್ಲಿಲ್ಲ ಅಂತ ಕರೆಸಿದ್ದು. ಯಾಕೆ ಮಾತನ್ನು ಹೇಳಿದೆ ಕೇಳು. ನಮ್ಮ ನಾಡಿನಲ್ಲಿರುವಂತಹ ಬರ ಮತ್ಯಾವ ಬರ ಅಲ್ಲ. ದಶರಥನಿಗೆ ಮಕ್ಕಳಿಲ್ಲದೆ ಹೋದದ್ದೇ ಬರ. ಮಕ್ಕಳಿಲ್ಲದೆ ಹೋದ ಬರಕ್ಕೆ ಋಷ್ಯಶೃಂಗ ಬಂದ್ರೆ ಆಗ್ತದೆ ಅಂತ ಯಾರು ನನಗೆ ಹೇಳಿದ್ದು? ಅಲ್ಲ, ಅದು ವಿಷಯ ಬೇರೆ ಉಂಟು. ಅವೆಲ್ಲ ಸಂಗ್ರಹ ಮಾಡಿದ್ದೇವೆ, ಏನು ಗೊತ್ತಿಲ್ಲ ಅಂತ ಭಾವಿಸುವುದು ಬೇಡ. ನೋಡೋಣ, ನಮ್ಮ ಸಂಗ್ರಹವೊಂದಿಗೆ ಎಷ್ಟು ಉಂಟು ಎನ್ನುವುದಕ್ಕಿಂತಲೂ ಎದುರಿರುವವರು ತಮ್ಮ ಸಂಗ್ರಹವನ್ನು ಬಿಚ್ಚಿಡ್ತಾರೆ ಅಂತಾದ್ರೆ ಕೇಳುವ ಕಿವಿ ಯಾವತ್ತೂ ನಂಬುಂಟು. ನಿಮಗೆ ಯಾಕೆ ಆ ಕಿವಿ ಉಂಟು ಅಂತ ಗೊತ್ತುಂಟು ನನಗೆ. ನೀವೆಲ್ಲ ಬಿದ್ದಡಕ್ಕೆ ಹೆಕ್ಕಿ ವ್ಯಾಪಾರ ಮಾಡಬಹುದು ಎಲ್ಲಿ ಬೀಳ್ತದೆ ಅಂತ ನೋಡ್ತಾ ಇರ್ತೀರಿ. ಹೇಳಿದ್ದು ತಪ್ಪಲ್ಲ. ಹಾಗಂತ ಪ್ರಪಂಚದ ನಿಯಮ ಏನು? ಅಡಿಕೆಯಲ್ಲಿ ನೆಕ್ಕಿದ ಎನ್ನುವುದು ಮುಖ್ಯ ಅಲ್ಲ, ತುದಿಯಲ್ಲಿ ವ್ಯಾಪಾರ ಮಾಡ್ತಾನೆ ಎನ್ನುವುದು ಮುಖ್ಯ. ಅದೌದು. ವ್ಯಾಪಾರ ಮಾಡಿದ ಅವನಿಗೆ ಲಾಭ ಆದ್ರೆ ಸಂತೋಷ, ನಷ್ಟ ಆದ್ರೆ ಅವನದ್ದು ಏನು ಹೋಗುವುದಿಲ್ಲ. ಯಾಕಂದ್ರೆ ಅವನು ಅಡಿಕೆ ಅಲ್ಲ, ಬೇರೆಯವ್ರ ಮನೆ ತೋಟದ್ದು. ಹಾಗಂತ ಎಲ್ಲ ವ್ಯಾಪಾರವನ್ನು ಮಾಡುವವರು ಹಾಗೆ ಒತ್ತಿನ ಮಾಡುವುದಿಲ್ಲ. ನಷ್ಟ ಆಯ್ತು ಅಂತಾದ್ರೆ ಅದಕ್ಕೆ ನಾನು ಕಾರಣ, ಲಾಭ ಆಯ್ತು ಅಂತಾದ್ರೂ ಇವರು ಕಾರಣ ತೋರಿಸ್ತಾರೆ. ಈ ವಶಿಷ್ಠರು ಯಾಕೆ ಆ ಪುತ್ರ ಕಾಮೇಷ್ಠಿಯನ್ನು ಮಾಡಲಿಲ್ಲ ಏನವ್ರಿಗೆ ಗೊತ್ತಿಲ್ವ? ಅವರೆಲ್ಲ ಉದ್ದನಾಮದವರು. ಈ ಉದ್ದನಾಮದವರು ಹಣೆ ಬರವೇ ಹೌದು, ಮೈಲಿಗೆ ಮಡಿ ವಿಷ್ಣುಕ್ರಾಂತ ಅವರಿಗಾಗುವುದಿಲ್ಲ. ಎಲ್ಲಿಯಾದರೂ ಯಾವುದಾದ್ರೂ ಒಂದು ಮೈಲಿಗೆ ಬಂದಾಗ, ಆ ಶೌಚ ಬಂದಾಗ, ದೂರ ಕುಳಿತುಕೊಂಡು ಬೇರೆ ಪುರೋಹಿತರಿಂದ ಕರ್ಮಾಂಗ ಮಾಡಿಸಿದ ಹಾಗೆ ಆ ಕುಲ ಪುರೋಹಿತ ವಶಿಷ್ಠ ಮಾಡಿದ್ದು. ಅವರಿಗೆ ಮಡಿ ಮೈಲಿಗೆ, ನಾವು ಅಥರ್ವಣವನ್ನೆಲ್ಲ ಮಾಡುವುದಲ್ಲ. ಅವ್ರಿಗೆ ಮಕ್ಕಳು ಬೇಕು ಅಂತ ಉಂಟು, ಆದ್ರೆ ಅದನ್ನು ಮಾಡುವವರಲ್ಲ. ಅಪವಾದ ಬಂದ್ರೆ ಬೇರೆಯವರಿಗೆ, ಲಾಭ ಆದ್ರೆ ನಮಗೆ. ಅವ ಋಷೇಶ್ವರಂಗ ಒಬ್ಬ ಇದ್ದಾನೆ, ಅವ ಮೈಲಿಗೆ ಮಡಿ ಏನೂ ಇಲ್ಲ. ಯಾಕಂದ್ರೆ ಅವ ರಥಾಕ್ರಾಂತ ಅಶ್ವಕ್ರಾಂತ, ರಥಾಕ್ರಾಂತ ಅಶ್ವಕ್ರಾಂತ ಪ್ರಕ್ರಿಯೆ ಮಾತ್ರ, ಮಡಿ ಮೈಲಿಗೆ ಇಲ್ಲವೇ ಇಲ್ಲ. ಅವನನ್ನು ಕರೆಸಿ ಅಂತ ಸೂಚನೆ ಕೊಟ್ಟವ ಈ ಉದ್ದನಾಮದವ, ಗೂಟದ ನಾಮ ಅವ. ಆಮೇಲೆ ಪುತ್ರ ಕಾಮೇಷ್ಠಿ. ಪುತ್ರ ಕಾಮೇಷ್ಠಿ ಅಂದ್ರೆ ಏನು? ಪುತ್ರರಾಗಬೇಕೆನ್ನುವಂಥ ಬಯಕೆಯನ್ನೇ ಹೋಮಿಸುವುದು. ಪ್ರಪಂಚದಲ್ಲಿ ತಂದೆ ತಾಯರು ಮಕ್ಕಳು ಬೇಕು ಅಂತ ಪಡೆಯುವುದು. ಅಪ್ಪ ಅಮ್ಮನಿಗೆ ಬೇಡ ಅಂತ ಸಂಕಲ್ಪ ಮಾಡಿದ ಮೇಲೆ ಹುಟ್ಟಿದ ಮಕ್ಕಳು. ನೀವು ಲೆಕ್ಕ ಹಾಕಿ ಪ್ರಪಂಚಕ್ಕೆ ಎಷ್ಟು ಬೇಕೋ ಬೇಡೋ ಗೊತ್ತಿಲ್ಲ. ಅಲ್ಲ, ನೀನು ಹೀಗೆ ಮಾತಾಡುವ ತಪ್ಪಲ್ಲ. ಹಾಗಂತ ಸಂಕಲ್ಪ ಏನುಂಟು ಎನ್ನುವುದು ನೀನು ಗೊತ್ತಿಲ್ಲದೆ ಹೋದವ ಅಲ್ವಲ್ಲ. ಪುತ್ರ ಕಾಮೇಷ್ಠಿ, ಪುತ್ರ ಕಾಮೇಷ್ಠಿಯ ಕ್ರಮದಂತೆ ಅವ ಆಚರಿಸಿದ್ರು ಕೇಳ, ಅಂತರಂಗದ ಸಂಕಲ್ಪ ಏನಿತ್ತು? ಮಕ್ಕಳು ಬೇಕು ಅಂತಲೇ ಇತ್ತು. ಪುತ್ರ ಕಾಮೇಷ್ಠಿ ರಾಮ, ಸರಿಯಾಗಿ ಯೋಚನೆ ಮಾಡಿ ಹೇಳು. ಹೌದು, ಮಕ್ಕಳ ಬಯಕೆ ಕಾಮ, ಪುತ್ರ ಕಾಮ, ಮಕ್ಕಳ ಬಯಕೆಯನ್ನೇ ಹೋಮಿಸುವುದು, ಆಮೇಲೆ ಸಂತಾನ ಆದದ್ದು. ನಾವು ಕೇಳಿದ ಹಾಗೆ ನಮ್ಮ ತಂದೆಯವರು ವಶಿಷ್ಠರಲ್ಲೂ ಹೋಗಿ ತಮ್ಮ ಅಳಲನ್ನು ತೋರಿಕೊಂಡಾಗ ಈ ಒಂದು ಮಾರ್ಗವನ್ನು ತೋರಿಸಿದ್ರು ಎನ್ನುವುದು ನಾವು ಕೇಳಿದ್ದು. ವಿಷಯ ಏನೇ ಇಲ್ಲಿ ಪ್ರಧಾನವಾಗಿ ಬೇಕಾದದ್ದೇನು? ಅಥರ್ವ ವೇದವನ್ನ ಕೆಟ್ಟದ್ದಕ್ಕಾಗಿಯೇ ಬಳಸಬೇಕು ಅಂತಿಲ್ಲ. ಹಾಗಂತ ನೀವು ಬಳಸ್ತೀರಿ ಹೇಗೆ ಗೊತ್ತಾ? ಇಲ್ಲಿಯವರೆಗೆ ನನ್ನ ಬದುಕಿನಲ್ಲಿಯೇ ತನ್ನ ಮಾಯೆಯ ಮೂಲಕವಾಗಿ ಅಥರ್ವ ವೇದದ ಮೂಲಕವಾಗಿ ರಾಮನನ್ನೋ ರಾಮನ ಸೇನೆಯನ್ನೋ ರಾಮನವರನ್ನ ಕೊಲ್ಲುವುದಕ್ಕಾಗಿ ನೀನು ಮಾಡಿದಂತ ಶ್ರಮ ಎಷ್ಟು ಎನ್ನುವುದನ್ನು ಒಮ್ಮೆ ಯೋಚನೆ ಮಾಡು. ನಾವು ಮತ್ತೊಬ್ಬರ ಮನೆ ಹಾಳು ಮಾಡುವುದಕ್ಕಾಗಿ ಅಥರ್ವ ವೇದವನ್ನು ಬಳಸಲೇ ಇಲ್ಲ. ನಮ್ಮ ಮನೆ ಹಾಳಾಗ್ತದೆ ಅಂತಾದ್ರೂ ಉಳಿಸಿಕೊಳ್ಳುವುದಕ್ಕಾಗಿ ಅಥರ್ವ ವೇದವನ್ನು ಬಳಸಿದ್ದೇವೆ ನಾವು. ಆದ್ರೆ ಯೋಚನೆ ಮಾಡಬೇಕಾದದ್ದೇನು? ತಮ್ಮಷ್ಟಕ್ಕೆ ತಾವು ತನ್ನ ಮನೆಯನ್ನು ಹಾಳು ಮಾಡುವುದಕ್ಕೆ ಬಂದ್ರ, ಅಥವಾ ನಾನವರ ಮನೆಯನ್ನು ಹಾಳು ಮಾಡುವುದಕ್ಕೆ ಹೋದದಕ್ಕೆ ಅವರು ಬಂದ್ರು ಎನ್ನುವ ಅರ್ಥನಿಲ್ಲ. ನಾವು ಯೋಚನೆ ಮಾಡಿದ್ದೇವೆ, ಸಂದರ್ಭ ಬಂದ್ರೆ ಏನು ಮಾಡ್ತೇವೆ ಎನ್ನುವುದು ನಮ್ಗೆ ಈಗಾಗಲೇ ತೀರ್ಮಾನ. ಅಲ್ಲ, ನಿನ್ನ ತೀರ್ಮಾನವೇ ತಪ್ಪು ಅಂತ ನಾನು ಹೇಳುವುದು. ಒಂದು ವೇಳೆ ನಿನ್ನ ತೀರ್ಮಾನ ಸರಿಯೇ ಹೋಗುದು ಅಂತಾದ್ರೆ ನೀನು ಮಾಡಿದಂತಹ ಎಲ್ಲಾ ಮಾಯಾವಿದ್ಯೆಯಲ್ಲಿ ನಿನಗೆ ಜಯ ಎನ್ನುವುದು ಸಿಕ್ಕಿತ್ತು. ನಿನ್ನ ಬದುಕಿನಲ್ಲಿ ನೀನು ನನ್ನ ವಿಷಯವಾಗಿ ಮಾಡಿದಂತ ಯಾವ ವಿದ್ಯೆಯಲ್ಲೂ
ಜಯಸಿಗಲಿಲ್ಲ ಎನ್ನುವುದರ ಅರ್ಥ ಏನು ಗೊತ್ತಾ? ನೀನು ಆಯ್ಕೆ ಮಾಡಿಕೊಂಡಂತಹ ದಾರಿಯೇ ತಪ್ಪು ಎನ್ನುವುದು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನಿನ್ನ ಮಗ ಮರಣಾತ್ಮರವನ್ನು ಕೈಕೊಂಡು ನಾವು ಸೇನೆಯನ್ನು ಜಯಿಸಬೇಕು ಅಂತ ಬಯಸಿದ, ಕೊನೆಗೆ ಏನಾದ, ಅವ ಸತ್ತೇ ಹೋದ. ಮಾಯಾ ಜಿಂಕೆಯನ್ನ ಸೃಷ್ಟಿ ಮಾಡಿ ಮಾರಿತ್ತರ ಮೂಲಕವಾಗಿ ನಾವಿರುವಲ್ಲಿಯವರೆಗಾಗಿ ನೀನು ಕಳುಹಿ ಕೊಟ್ಟೆ. ಅವ ಏನಾದ? ಅವನು ಸತ್ತೇ ಹೋದ. ಹೇಳುವುದಕ್ಕೆ ಹೊರಡು ಹೊಟ್ಟರೆ ಹಲವು ಉದಾಹರಣೆಗಳು ಸಿಗಬಹುದು. ತುದಿಯಲ್ಲಿ ರಾವಣನಿಗೆ ಜಯ ಸಿಗಲಿಲ್ಲ ಎನ್ನುವುದೇ ತಾತ್ಪರ್ಯ. ಒಟ್ಟಾರೆಯಾಗಿ ನಿನ್ನ ಆಶಯ ಏನಾಗಿತ್ತು? ಸೀತೆ ನನ್ನವಳಾಗಬೇಕು ಎನ್ನುವುದಾಗಿತ್ತು. ಅದು ನಿನಗಾಗಲಿಲ್ಲ. ಎಲ್ಲವನ್ನ ಭೇದಿಸಿ ಇಂದು ನಿನ್ನನ್ನೇ ಭೇದಿಸುವುದಕ್ಕೆ ನಾನು ನಿಂತಿದ್ದೇನೆ. ಈಗ ಅರ್ಧ ಆಯ್ತು, ಇನ್ನು ಅರ್ಧ ಉಂಟು. ಉಂಟು ಯಾವುದು? ಮತ್ತೆ ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ, ಮೂರು ಹೇಳು. ಈ ಹಿಂದೆ ಮೂರು ಬಾರಿ ನೀನು ನನ್ನಲ್ಲಿ ಸೋತವ. ಹೌದು, ಹೇಳು ಯಾವ್ಯಾವ. ಪ್ರಥಮವಾಗಿ ನನ್ನ ದಾಸನಾಗಿರುವಂತಹ ಹನುಮಂತ ಲಂಕೆಗೆ ಬೆಂಕಿ ಹಾಕಿ ನಿನಗೆ ಅವಮಾನ ಮಾಡಿದ. ನಿನ್ನತ್ರ ಏನೂ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸುಮೇರು ಪರ್ವತವನ್ನು ಏನು ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ ಅಂತ ಹೇಳ್ಬೇಡ. ಕಟ್ಟಿದ್ದೇವೆ ಲಂಕೆಯನ್ನು. ಅಲ್ಲ, ಲಂಕೆಯನ್ನು ಕಟ್ಟಿದ್ದೀರಿ ಬಿಟ್ಟು ಹನುಮನಿಗೆ ಏನಾದರೂ ಮಾಡ್ಲಿಕ್ಕೆ? ನಮಗೆ ಹನುಮನಿಗೆ ಆಗಬೇಕಾದಲ್ಲ ಸುತ್ತ ಲಂಕೆ ಮೊದಲು ಸರಿಯಾಗಬೇಕು. ನಿನ್ನ ಸಮರ್ಥನೆ ದಾರಿಯದಾಗಿರ್ಬೋದು, ಕುತ್ತರೆ ಕೊಡ್ತೇನೆ. ಎರಡನೆಯದಾಗಿ ರಾಮನ ಸೇನೆಯನ್ನು ನೋಡುವುದಕ್ಕಾಗಿ ಸುಮೇರು ಪರ್ವತವನ್ನು ನೀನು ಏರಿದೆ. ಹೌದು, ಆ ಕಾಲಕ್ಕೆ ನಾನು ಬಾಣವನ್ನು ಬಿಟ್ಟೆ. ನಿನ್ನ ಶ್ವೇತ ಛತ್ರವನ್ನು ತುಂಡಾಗಿಸಿ ಯಾವ ಅರಸನ ಬದುಕಿರಿ ತನ್ನ ಎದುರಿನಲ್ಲಿಯೇ ತನ್ನ ಶ್ವೇತ ಛತ್ರ ಎನ್ನುವುದು ತುಂಡಾಗ್ತದೆ, ನಾಶವಾಗ್ತದೆ ಅಂತಾದ್ರೆ ಅವ ಬದುಕಿಯೂ ಸತ್ತ ಹಾಗೆ. ನೀ ಹಾಗಾಗುವ ಹಾಗೆ ಮಾಡಿದೆ. ನಿರಾಯುಧನಾಗಿ ನೋಡುವುದಕ್ಕಾಗಿ ಬಂದು ನಿನ್ನಂತ ಒಬ್ಬ ಅರಸನ ಶ್ವೇತ ಛತ್ರವನ್ನು ಒಬ್ಬಾತ ನಿಜವಾದ ವೀರ ಧನುರ್ಧಾರಿ ಕತ್ತರಿಸಿ ಚೆಲ್ತಾನೆ ಅಂತಾದ್ರೆ ವಿಚಾರ ಮಾಡಬೇಕಾದ್ದು, ಶ್ವೇತ ಛತ್ರವನ್ನು ಕಳೆದುಕೊಂಡವನು ಶ್ವೇತ ಛತ್ರವನ್ನು ಖಂಡಿಸಿದವನು, ನೀನೇ ವಿಚಾರ ಮಾಡು. ಉಳಿದವರ ವಿಷಯದಲ್ಲಾದ್ರೂ ನೀನು ಹೇಳಿದನು ಒಪ್ಪಿಕೊಳ್ಳಬಹುದು. ರಾವಣ ಉಳಿದವರು ಹಾಗಲ್ಲವಲ್ಲ. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಬಲ್ಲವ, ತನ್ನ ಮಾಯಿಂದ ಏನೆಂದು ಬೇಕಾದ್ರೂ ಮಾಡ್ತೇನೆ ಅಂತ ಹೇಳುವವ. ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರ? ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಲ್ಲ, ಅಲ್ಲಿ ಏನು ಮಾಡುವುದು ಬೇಡ ಅಂತಲೇ ಬಂದಿದ್ದೆ. ಅಂದ್ರೆ ಶ್ವೇತ ಛತ್ರ ಹೋದ್ರೆ ಹೋಗಿ ಅಂತ? ಶ್ವೇತ ಛತ್ರ ಹೊತ್ತು ನಿನಗೂ ಮಾಡಿಸಿ ಕೊಡ್ತೇನೆ, ನಮಗದು ದೊಡ್ಡ ವಿಷಯ ಅಲ್ಲ. ಬೆಲೆ ಗೊತ್ತಿಲ್ಲದೆ ಇದ್ದವ್ರು ಹಾಗೆ, ಬೆಲೆ ಗೊತ್ತಿಲ್ಲದೆ ಹೋದವರಲ್ಲ, ಮತ್ತೊಬ್ಬರಿಗೆ ಕೊಡುವಷ್ಟು ಇದ್ದವ್ರು ಹೇಳುವುದಾಗಿ. ಒಬ್ಬ ವ್ಯಕ್ತಿ ಬಂದು ತಂದೆ ತಾಯಿಯರ ಬೆಲೆ ಅಮೂಲ್ಯ ಅಂತ ಹೇಳಿದ್ರೆ ಇಂತ ಹೊತ್ತು ತಂದೆ ತಾಯಿಯರನ್ನು ಕಳಿಸಿ ಕೊಡ್ತೇನೆ ಅಂತ ಒಬ್ಬ ಹೇಳಿದ್ದಂತೆ. ನೀ ಅದೇ ಸಾಲ ಇದು ನೋಡು, ಹೆಚ್ಚಾಯ್ತು ಈ ಮಾತು. ಅರಸನಾದವರಿಗೆ ಶ್ವೇತ ಛತ್ರ ಎನ್ನುವುದು ಅಷ್ಟೇ ಶ್ರೇಷ್ಠವಾದದ್ದಲ್ವಾ? ಶ್ವೇತ ಛತ್ರ ಒಂದು ವಸ್ತು, ತಂದೆ ತಾಯಿಗಳು ವಸ್ತು ಅಲ್ಲ, ವ್ಯಕ್ತಿಗಳು. ವ್ಯಕ್ತಿಗೂ ವಸ್ತುಗೂ ವ್ಯತ್ಯಾಸ ಇದು ಗೊತ್ತಿಲ್ಲ. ನಿನ್ನ ಅಮ್ಮ ಪಾಯಸ ತಿನ್ನುವಾಗ ಹೆಚ್ಚು ಕಡಿಮೆ ಆದದ್ದು ಹೌದು. ಅರಸನಾದವನಿಗೆ ಕೆಲವೊಮ್ಮೆ ವಸ್ತುವೆ ವ್ಯಕ್ತಿಗಿಂತ ಪ್ರಧಾನ ಆಗಿರ್ತದೆ ಕೆಲವರಿಗೆ, ನಮಗಲ್ಲ. ನಿಮಗಾಗಿ ಯಾಕೆಂದ್ರೆ ನೀವು ಉಳಿದವರು ಹಾಗಲ್ಲ. ನಾವು ಎಷ್ಟು ಕಡೆ ಶ್ವೇತ ಛತ್ರ ಎಲ್ಲ ಖಂಡಿಸಿ ಬಂದವರು, ಉಳಿದಂತವರನ್ನು ಖಂಡಿಸಲಾಯ್ತು. ನಮಗೆ ಖಂಡಿಸುವಾಗಲೇ ಗೊತ್ತುಂಟು, ಒಂದಲ್ಲ ಒಂದಿವಸ ನಮ್ದು ಹೋಗ್ತದೆ. ಹೋದ್ರು ಬೇರೆ ಪೆಟ್ಟಿಗೆಯಲ್ಲಿ ಉಂಟು ಮಾಡಾಯ. ಪೆಟ್ಟಿಗೆಯಲ್ಲಿ ಉಂಟು, ಪೆಟ್ಟಿಗೆಯಲ್ಲಿ ಇದ್ದಂತೆಲ್ಲ ಹೋದ್ರಾಗಿಡು. ಇನ್ನು ಮೂರನೆಯ ಮಾಡಿ, ನನಗೆ ನಿನಗೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಬಾಣದ ಮೂಲಕವಾಗಿ ನೀನು ವಿವಸ್ತ್ರ ಆಗುವ ಹಾಗೆ ಮಾಡಿದೆ. ಹೌದು, ಮೊದಲನೇ ದಿವಸ ಯುದ್ಧ. ಹೌದು ಹೌದು, ನಿನ್ನ ರಥಮೇರಿಸಿಕೊಂಡು ನಿನ್ನ ಅರಮನೆಗೆ ಕರೆದುಕೊಂಡು ಹೋದ. ಹೌದು, ಎಂಬಲ್ಲಿಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ನೀನು ಬದುಕಿದ್ದು ಸತ್ತ ಹಾಗೆ ಮಾಡಿದ್ದೇನೆ, ಇನ್ನು ಸಾಯುವ ಹಾಗೆ ಮಾಡ್ತೇನೆ. ಅಪಲಾಪ ಉಪಾಖ್ಯಾನ ಬಹಳ ವಿಸ್ತಾರವಾಗಿ ಮಾಡಿದೆ. ನೀನು ಕಾಲ ಬುಡದಲ್ಲಿ ನೋಡಲಿಲ್ಲ. ಒಂದು ಕಾಲದಲ್ಲಿ ಹೋದೆ ಅಯೋಧ್ಯೆಗೆ, ದೀಕ್ಷಾಬದ್ಧಿದ್ದ ಅರಣ್ಯಕ ನಿಮ್ಮ ಪೂರ್ವಜ ಕೊಟ್ಟೆ ಪಂಥವಾನ ಹೇಳಲಿಲ್ಲ. ನನಗೆ ತಾಳುವ ವ್ಯವಧ ನೈಲುವಾಗಿತ್ತು. ಅವರ ತಲೆಯನ್ನು ಕತ್ತರಿಸಿ ನಿಮ್ಮ ಕುಲಕ್ಕೆ ಎಂದೂ ಅಪಮಾನ ಮಾಡಿದ್ದೇನೆ.
ಕಾಡಿಗೆ ಹೋಗಿದೆ. ಓಹೋ, ಅನರಣ್ಯಕ ಎನ್ನುವಂತಹ ನನ್ನ ವಂಶೀಯರನ್ನ ಕೊಂದೆ ಅಂತ ಹೇಳಿದೆಯಲ್ಲ, ಏನು ಪ್ರಕರಣ ಗೊತ್ತಿಲ್ಲದೆ ಹೋದವ ಅಂತ ಭಾವಿಸಿದ್ಯೋ? ನಾನು ಕೇಳಿದವನೇ ಆಗಿದ್ದೇನೆ. ಧರ್ಮಾತ್ಮನಾಗಿರುವಂತಹ ಅನರಣ್ಯಕ ಜಜ್ಜ ದೀಕ್ಷಿತನಾಗಿ ಕುಳಿತಂತಹ ಕಾಲದಲ್ಲಿ ಹೋಗಿ ದೂರವನ್ನ ಬಯಸಿದೆಯಂತೆ, ಅವರನ್ನ ಬಲಾತ್ಕಾರವಾಗಿ ಕೊಂದು ಮುಗಿಸುವುದಕ್ಕೆ ಮುಂದಾದಿಯಂತೆ. ಯೋಚನೆ ಮಾಡು, ನೀನೊಬ್ಬ ವೀರನೇ ಹೌದು ಅಂತಾದ್ರೆ ಅವ ಬರುವಲ್ಲಿವರೆಗೆ ಕಾಯಬೇಕಿತ್ತು, ಕಾಳಾಕಾರಿಯಾಗಿ ಹೋರಾಟವನ್ನು ಕೊಡಬೇಕಾಗಿತ್ತು. ಬದಲಾಗಿ ನೀನು ಮಾಡಿದ್ದೇನು, ನಿಶಸ್ತ್ರಧಾರಿಯಾಗಿರುವಂತಹ ಯಜ್ಜ ದೀಕ್ಷಿತರಾದಂತಹ ಅವರನ್ನು ಕೊಲ್ಲುವುದಕ್ಕೆ ಮುಂದಾದದ್ದು. ನೀನು ನೋಡುವುದಕ್ಕೆ ಬಂದಾಗ ನಾನು ಮಾಡಬಿಟ್ರೆ ಅದು ತಪ್ಪು. ನಮ್ಮವರು ದೀಕ್ಷಾಪತ್ರಾಗಿ ಕುಳಿತಾಗ, ಕೈಯಲ್ಲಿ ಆಯುಧ ಇಲ್ಲದೆ ಇದ್ದಾಗ ನೀನು ಹೋಗಿ ಕುಂದ್ರ ಸರಿಯಾ? ಖಂಡಿತ ಸರಿ. ಯಾಕೆ ಗೊತ್ತಾ? ನಿನಗೆ ಮೊದಲೇ ಒಬ್ಬ ರಾಮ ಇದ್ದಂತ ನಿನಗೂ ಗೊತ್ತಿರಬಹುದು. 21 ಸಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಕುಲವನ್ನು ಧ್ವಂಸ ಮಾಡಿದವನು. ಆದರೂ ಒಂದು ಉಪವಾಸ ವ್ರತ ಇತ್ತಂತೆ. ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತವನನ್ನು, ತಲೆಗೆ ಬಾಸಿಂಗ ಕಟ್ಟಿಕೊಂಡು ಹಸಮಣೆ ಏರಿದವನನ್ನು ಕೊಲ್ಲುವುದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ವಂಶದವರು ಎಷ್ಟು ಜನ ಬಾಸಿಂಗ ಕಟ್ಕೊಂಡಿದ್ದಾರೋ, ಎಷ್ಟು ಜನ ದೀಕ್ಷಾಬದ್ಧರಾಗಿ ಯಜ್ಞ ಕುಳಿತಿದ್ದಾರೋ ಲೆಕ್ಕ ಇಲ್ಲ. ಯಾಕೆ? ಯಜ್ಞ ಎನ್ನುವುದು ಲೋಕ ಕಲ್ಯಾಣಕ್ಕೆ, ಸ್ವಾರ್ಥಕ್ಕಲ್ಲ. ಆದರೆ ಇವರು ತಾವು ಉಳಿದುಕೊಂಡಿರಬೇಕು ಅಂತ ಯಜ್ಞ ಮಾಡಿದವರು ಇದ್ದಾರೆ, ಪಾಸಿಂಗ ಕಟ್ಕೊಂಡವರು ಇದ್ದಾರೆ. ನನಗನ್ನಿಸ್ತು ಪ್ರಾಯಶಃ ಆವಾಗ ಕುಳಿತಂತ ಇವ ಆ ಭಾರ್ಗವ ರಾಮ ನಿವೃತ್ತಿಯನ್ನ ಹೊಂದುವವರೆಗೂ ಯಜ್ಞ ಬಿಡುವುದಿಲ್ಲ, ಆ ಸಂಕಲ್ಪದಲ್ಲಿಯೇ ಕುಳಿತಿರಬೇಕು ಅಂತ. ಹಾಗಾದ್ರೆ ಸಂಕಲ್ಪ ಅಲ್ಲಿಯವರೆಗೂ ಉಂಟು ಅಂತಾದ್ರೆ ನಾವು ಅಲ್ಲಿಯವರೆಗೆ ಕಾಯುವುದ? ಕಡಿದು ಮುಗಿಸಿದ ಎಷ್ಟು ಸತ್ರ ಎಷ್ಟು ಹಾಗೆ ಕಡಿದು ಮುಗಿಸುವಲ್ಲಿ ಅವನಾಡಿದ ಮಾತುಗಳು ಅಲ್ಲ, ಶಾಪ ವಾಕ್ಯಗಳು ನಿನಗೆ ಕೇಳಿಸಲೇ ಇಲ್ಲ. ನಾನು ಅವ ಏನೋ ಬಡಬಡಿಸ್ತಾ ಇದ್ದೆ, ನಾನು ಬರ್ತಾ ಇದ್ದೆ, ಅದು ನನಗೆ ಗೊತ್ತಾಗಿದೆ. ಏನು ಹೀಗೆ ನೀನು ನನ್ನ ಯಾವ ರೀತಿಯಲ್ಲಿ ಕೊಲ್ಲುವುದಕ್ಕೆ ಮುಂದಾದೆಯೋ, ಮುಂದೊಂದು ದಿನ ನನ್ನ ವಂಶೀಯದಿಂದಲೇ ನಿನಗೆ ಸಾವು ಬರಲಿ ಎನ್ನುವುದಾಗಿ ನನ್ನ ವಂಶದ ಹಿರಿಯನಾಗಿರುವಂತಹ ಅನರಣ್ಯಕ ಶಾಪ ವಾಕ್ಯವನ್ನು ನುಡಿದು ಸತ್ತ. ಯೋಚನೆ ಮಾಡು, ಸೂರ್ಯವಂಶೀಯ ಅವರ ವಂಶೀಯನಾಗಿರುವಂತಹ ನಾನು ನಿನ್ನೆ ಎದುರು ಬಂದು ನಿಂತಿದ್ದೇನೆ ನಿನ್ನನ್ನು ಸಾಯಿಸುವುದಕ್ಕೆ. ಕೇವಲ ಅವನೊಬ್ಬನ ಶಾಪ ಅಂತ ನೀನು ಭಾವಿಸುವುದು ಬೇಡ. ನಳಕೂಬರರು ಶಾಪ ಕೊಟ್ಟ ಪ್ರಕರಣ ನೆನಪು ಮಾಡಿಕೊ. ಹೆಣ್ಣಿನ ಮೂಲಕವಾಗಿ ನಿನಗೆ ಸಾವು ಬರಲಿ, ನಂದಿ ಕೊಟ್ಟಂತಹ ಶಾಪವನ್ನ ಒಮ್ಮೆ ನೆನಪು ಮಾಡಿಕೊ. ನಿನ್ನ ಸಾವಿಗೆ ಮಂಗಗಳು ಕಾರಣರಾಗಲಿ, ವೇದವತಿ ಕೊಟ್ಟಂತಹ ಶಾಪವನ್ನ ನೆನಪು ಮಾಡಿಕೊ. ಅಲ್ಲ, ನೀನೇ ಪಡೆದ ವರವನ್ನ ನೆನಪು ಮಾಡಿಕೊ. ಪ್ರಪಂಚದಲ್ಲಿ ಮನುಷ್ಯರಿಂದ ಹೊರತುಪಡಿಸಿ ಯಾರಿಂದಲೂ ಮರಣ ಬರದೇ ಇರಲಿ. ರಾವಣ ಒಂದು ನಮ್ಮ ಅಯೋಧ್ಯೆಗೆ ಬಂದು ನೀನು ಬಿಟ್ಟು ಬಂದಂತಹ ಪಾಪದ ಬೀಜವೇ ಇಂದು ಮರವಾಗಿ ಫಲವಾಗಿ ರಾಮನ ರೂಪದಲ್ಲಿ ನಿಂತಿದೆ. ನಿನ್ನನ್ನು ಕೊಲ್ಲುವುದಕ್ಕೆ ಅಂದ್ರೆ ನಾನು ಅಂದು ಬಿತ್ತಿದ ಪಾಪದ ಬೀಜ, ಆ ಪಾಪದ ಬೀಜ ಇದು ಮರುವ ಅಲ್ಲ. ನೀನು ಬಿತ್ತಿದ ಪಾಪದ ಬೀಜದ ಫಲ ಇಂದು ರಾಮನ ರೂಪದಲ್ಲಿ ನಿಂತಿದೆ, ನೀನು ತಿನ್ನಿಸುವುದಕ್ಕೆ ಅಂತ. ಓಹೋ, ರಾಮ ಫಲವನ್ನು ತಿನ್ನಿಸುವುದು? ಫಲ ಯಾವುದು? ನಿನ್ನ ಪಾಪ. ಏನ್ ಮಾಡ್ತಿ? ನಿನಗೆ ತಿನ್ನಿಸ್ತೇನೆ ಅಂದ್ರೆ ನಿನ್ನನ್ನು ಸಾಯಿಸ್ತೇನೆ. ನನ್ನನ್ನು ಸಾಯಿಸಿ ಮೇಲೆ ತಿನ್ನಿಸುವುದಿಲ್ಲ ಯಾರಿಗ?